ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನಾನು ನನ್ನ ಚಾನಲಲ್ಲಿ ವಿಡಿಯೋಸ್ ಹಾಕಿ ತುಂಬ ದಿವಸನೇ ಆಯಿತು, ಆಲ್ಮೋಸ್ಟ್ ಒಂದು 2 ವೀಕ್ಸ್ ಆಯಿತು. ವೈ? ಬಿಕಾಸ್ ನಾವು ಊರಿಗೆ ಹೋಗಿದ್ದೆ, ಊರಲ್ಲಿ ಜಾತ್ರೆ ಇತ್ತು. ಜಾತ್ರೆ ಅಂದರೆ ತುಂಬ ದೊಡ್ಡ ಜಾತ್ರೆ, ಅದು ತುಂಬ ಏನೇನು ಬೇಕೋ ಎಲ್ಲ ಸಿಕ್ಕುತ್ತೆ. ಸೊ ನಾವು ಊರಿಗೆ ಹೋಗಿದ್ದೆ, ಅಲ್ಲಿಂದ ನಾನು ಏನೇನು ತಂದೆ, ಹೇಗಿತ್ತು ಜಾತ್ರೆ ಅಂತ ಸ್ವಲ್ಪ ಕ್ಲಿಪ್ಸ್ ಎಲ್ಲ ಮಾಡಿದ್ದೀನಿ, ಅದೆಲ್ಲ ನಿಮಗೆ ತೋರಿಸ್ತೀನಿ. ಅದೇ ರೀತಿ ನಾನು ಇಷ್ಟು ದಿವಸ 2 ವೀಕ್ಸ್ ಆಲ್ಮೋಸ್ಟ್ ಆಯಿತು, ಅಲ್ಲಿ ಹಾಕ್ಬೋದು ವೀಡಿಯೋಸು, ಬಟ್ ತುಂಬ ನೆಟ್ವರ್ಕ್ ಸ್ಲೋನೇ ಇತ್ತು. ಅದೇ ರೀತಿ ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಸೊ ಹಾಗಾಗಿ ನಾನು ವೀಡಿಯೋಸ್ ಹಾಕ್ಲಿಕ್ಕೆ ಆಗಿಲ್ಲ. ಸೊ ಹಾಗಾಗಿ ನಾನು ಇವಾಗ ನನ್ನ ಜಾತ್ರೆಯಲ್ಲಿ ಏನೇನು ತೊಗೊಂಡೆ, ಏನೇನು ಮಾಡಿದೆ ಅಂತ ಸ್ಮಾಲ್ ಸ್ಮಾಲ್ ವೀಡಿಯೋಸ್ ಇದೆ, ಅದೆಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ ನೋಡಿ. ಜಾತ್ರೆ ಅಂದರೆ ತುಂಬ ದೊಡ್ಡ ಜಾತ್ರೆ ಅಂತ ಹೇಳ್ಬೋದು, ತುಂಬ ಸಖತ್ತಾಗಿರುತ್ತೆ ಜಾತ್ರೆ. ನಾನು ತುಂಬ ಎಂಜಾಯ್ ಮಾಡಿದೆ, ಅದೇ ರೀತಿ ಸ್ವಲ್ಪ ಹೆಲ್ತ್ ಅಪ್ಸೆಟ್ಟು ಆಗಿತ್ತು ಅಂತ ಹೇಳ್ಬೋದು. ಸೊ ನೋಡಿ, ಬನ್ನಿ ನೋಡೋಣ ನಾನು ಏನೇನು ತಂದಿದ್ದೀನಿ ಜಾತ್ರೆಯಲ್ಲಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ನೋಡ್ಬೋದು ಇಲ್ಲಿ ಜಾತ್ರೆ ನಡೀತಾ ಇದೆ, ರಥನ ಎಳಿತಾ ಇದ್ದಾರೆ. ಇದು ನೀಲಕಂಠೇಶ್ವರ ಸ್ವಾಮಿ ಜಾತ್ರೆ. ಈ ಜಾತ್ರೆ ಉತ್ಸವ ಮಾಡ್ತಾರಲ್ವ, ಮೂರ್ತಿ ಶಿವಮೂರ್ತಿ, ಅದು ಶಿವಮೂರ್ತಿನೂ ನಾನು ತೋರಿಸ್ಕೊಡ್ತೀನಿ ನೋಡ್ಬೋದು. ಆದಮೇಲೆ ನೋಡಿ, ನಾವು ಇಲ್ಲಿ ಈಗ ಮನ್ವಿಕ್ನ ಅವ್ರ ಅಪ್ಪಪ್ಪ ಆಟ ಆಡಲಿಕ್ಕೆ ಕರ್ಕೊಂಡೋಗಿದ್ದಾರೆ ಜಾತ್ರೆಯಲ್ಲಿ. ಫುಲ್ ಎಂಜಾಯ್ ಮಾಡಿದ್ದಾನೆ ಮನ್ವಿಕ್ನು, ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದಾನೆ. ಅವನಿಗೆ ತುಂಬ ಇಷ್ಟ ಆಯಿತು ಜಾತ್ರೆ ನೋಡಿ. ಆದಮೇಲೆ ಬಳೆಗಳು, ಬಳೆಗಳೆಲ್ಲ ತುಂಬ ಶಾಪ್ಸ್ ಇರುತ್ತೆ, ಸ್ಟಾಲ್ಸ್ ಇರುತ್ತೆ. ಇವಾಗ ಜಾತ್ರೆಗೆ ಮನೆ ಹೆಣ್ಮಗಳು ಅಂತ ಕರ್ಕೊಂಬಂದಿರ್ತಾರಲ್ವ, ಅವ್ರಿಗೆಲ್ಲ ಬಳೆ ತೊಡಿಸೋ ಶಾಸ್ತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಳೆ ತೊಗೊಳೋದಕ್ಕೆ ದುಡ್ಡು ಕೊಡ್ತಾರೆ, ಅದೇ ರೀತಿ ಕಡಲೆ ಬೆಲ್ಲ ಅಂತಾರೆ ಅದನ್ನು ತಗೊಳ್ಳೋಕ್ಕೆ ದುಡ್ಡು ಕೊಡ್ತಾರೆ. ಜಾತ್ರೆ ಕಡಲೆ ಅಂತಾರೆ, ಜಾತ್ರೆ ಕಡಲೆ ಅಂದರೆ ಕಡಲೆಪುರಿ ಮತ್ತು ಖಾರ ಮಿಕ್ಸರ್ ಎಲ್ಲ ತೊಗೋತಾರೆ. ಅದು ತುಂಬ ಸಂಪ್ರದಾಯ ಒಂಥರ ಚೆನ್ನಾಗಿರುತ್ತೆ. ನಮ್ಮ ಊರು ಜಾತ್ರೆಯಲ್ಲಿ ಇದು ಸಿಕ್ಕಲ್ಲ ಅದು ಸಿಕ್ಕಲ್ಲ ಅಂತ ಇರಲಿಲ್ಲ, ಎಲ್ಲನೂ ಸಿಕ್ಕುತ್ತೆ. ಬಳೆ ಅಂತೂ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ಸು, ಬಟ್ ಕಾಸ್ಟ್ಲಿನೂ ಅದೇ ರೀತಿ ಇತ್ತು. 1 ಡಜನ್ ಬಳೆ 100 ರುಪೀಸ್ ಇತ್ತು, 100 ರುಪೀಸ್ ಅಲ್ಲ 120 ರುಪೀಸು, ಬಟ್ ನಾವು ಬಾರ್ಗೇನ್ ಮಾಡಿ 1 ಡಜನ್ ಬಳೆ ತೊಗೊಂಡ್ವಿ 100 ರುಪೀಸ್. ನೋಡ್ಬೋದು ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ, ಮಂಗಳಾರತಿ ಮಾಡ್ತಾ ಇದ್ದಾರೆ ದೇವರು. ಇದು ಗರ್ಭಗುಡಿ ಒಳಗಡೆ, ಬಟ್ ನಾವು ಸ್ವಲ್ಪ ಮುಂಚೆನೆ ಹೋದ್ವಿ, ಯಾಕೆ ಅಂದರೆ ನಮ್ಮ ಅಪ್ಪಗೆ ಗೊತ್ತಿದ್ದಾರೆ ಅಂತ ಹೇಳಿಬಿಟ್ಟು ನಾವು ರಿಕ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ಒಳಗಡೆ ಹೋದ್ವಿ. ನೋಡ್ಬೋದು ಪೂಜೆ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ. ವಿಘ್ನೇಶ್ವರ ಸ್ವಾಮಿ ಇದೆ, ಮತ್ತು ಪಾರ್ವತಿ ದೇವಿನೂ ಇದ್ದಾರೆ. ನೋಡ್ಬೋದು ಇಲ್ಲಿ ನೋಡಿ, ಅಮ್ಮ ಎಲ್ಲ ಮಕ್ಕಳೆಲ್ಲ ಹೋಗಿದ್ವಿ ನಾವು ಜಾತ್ರೆಗೆ, ಸುಮಾರು ಒಂದು 10 ಜನ ಮೇಲೆ ಹೋಗಿದ್ವಿ. ದೊಡ್ಡಮ್ಮ ಮನೆಗೆ ಹೋಗಿದ್ವಿ. ಆದಮೇಲೆ ನಾನು ಜಾತ್ರೆಯಲ್ಲಿ ಏನೇನೆಲ್ಲ ತಂದ್ಕೊಂಡಿದ್ದೆ ನೋಡಿ ಇಲ್ಲಿ. ನೋಡಿ ನಾನು ಜಾತ್ರೆಯಲ್ಲಿ ಐರನ್ದು ತವ ತೊಗೊಂಡೆ. ತವ ಐ ಮೀನ್ ಇದು ಎಂಚು, ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಆಗಿದೆ. ಇದಕ್ಕೆ ಎಷ್ಟು ಕೊಡ್ಬೋದು ಹೇಳಿ, ಗೆಸ್ ಮಾಡಿ, ನಾ ಹೇಳ್ತೀನಿ ರೇಟು, ಗೆಸ್ ಮಾಡಿ. ಮತ್ತು ಇದು ತೊಗೊಂಡೆ, ಇದು ಬಾಣಲಿ ಅಂತ ನಾನು ನೋಡಿದ ತಕ್ಷಣ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಇದರಲ್ಲಿ ನಾನು ತಗೊಂಡಿದ್ದು ಏನಕ್ಕಂದರೆ ಚಿಕನ್ ಫ್ರೈ ಮಾಡೋಕ್ಕೆ ಸಖತ್ತಾಗಿರುತ್ತೆ ಅಂತ ತಗೊಂಡೆ ನೋಡಿ. ಚಿಕನ್ ಫ್ರೈ ಮತ್ತು ಫಿಶ್ ಎಲ್ಲ ಮಾಡ್ಬೋದು, ಫಿಶ್ ಗ್ರೇವಿ ಎಲ್ಲ ಅಗಲವಾಗಿದೆ ಅಲ್ವಾ. ಫಿಶ್ ಮಾಡಿದ್ರೆ ಪೀಸಸ್ ಹಾಗಾಗೇ ಇರುತ್ತೆ, ಸೊ ಹಾಗಾಗಿ ನಾನು ಇದು ತೊಗೊಂಡಿದ್ದೀನಿ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ನೋಡಿದ ತಕ್ಷಣ. ನಾನು ಯಾವುದೂ ಇನ್ನೂ ಕ್ಲೀನ್ ಮಾಡ್ಕೊಂಡಿಲ್ಲ, ಇದು ಇನ್ನೂ ಸೀಸನಿಂಗ್ ಎಲ್ಲ ಮಾಡಬೇಕು ನೋಡಿ. ಇದು ಅಂತೂ ದೋಸೆ ಹಾಕ್ಲಿಕ್ಕೆ ಅಂತ ಮೇನ್ ತೊಗೊಂಡಿದ್ದೀನಿ, ತುಂಬ ವೇಟ್ ಇದೆ. ಇದ್ರ ರೇಟ್ ಗೆಸ್ ಮಾಡಿದ್ರಾ? ನಾ ಇದಕ್ಕೆ ಕೊಟ್ಟಿದ್ದು 350 ರುಪೀಸ್ ಕೊಟ್ಟೆ ಇದಕ್ಕೆ. ಮತ್ತು ಇದು ಮತ್ತು ಇದು ಈ ಸ್ಟೀಲ್ ಡಬ್ಬಿ ನೋಡಿದ್ರ, ಇದು ಎಲ್ಲಿಗಾದರೂ ಓ ಇಲ್ಲೇ ಎಲ್ಲ ಹತ್ರದಲ್ಲಿ ಹೋಗ್ತಾ ಇರ್ತೀವಲ್ವಾ, ಸೊ ಹೋದಾಗ ನಾ ಏನಾದರೂ ಕ್ಯಾರಿಯರ್ ತೊಗೊಳ್ಳಿಕ್ಕೆ, ರೈಸ್ ಹಾಕ್ಕೊಳ್ಳಿಕ್ಕೆ, ಸಾರು ಹಾಕ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ಇದರಲ್ಲಿ ರೇಷನ್ ಅಕ್ಕಿನೂ ತೊಗೊಂಬಂದಿದ್ದೀನಿ, ಊರಲ್ಲಿ ದೊಡ್ಡಮ್ಮ ಇಟ್ಟಿದ್ರು, ಸೊ ನಾನು ಚೆನ್ನಾಗಿರುತ್ತೆ ಅಂತ ಇಡ್ಲಿ ದೋಸೆಗಂತ ತಂದ್ಕೊಂಡಿದ್ದೀನಿ ನೋಡಿ. ನೋಡಿ ಈ ಕ್ಯಾರಿಯರ್ ಅಂತೂ ನಂಗೆ ತುಂಬ ಸಖತ್ತಾಗಿ ಇಷ್ಟ ಆಯಿತು. ಮತ್ತು ಇದು 350 ಕೊಟ್ಟೆ. ಇದು ಮತ್ತು ಈ ಯಾವುದಾದ್ರೆ ನಾನು ಬಟ್ಲು ತಂದ್ಕೊಂಡಿದ್ನೋ, ಬಟ್ಲು ಅಂದರೆ ತಪ್ಪಲೆ, ಇದು ಮತ್ತು ಇದು ಸೇರಿಬಿಟ್ಟು ಎರಡಕ್ಕೂ ನಾನು 550 ಕೊಟ್ಟೆ.
ಸೊ ನನಗಂತೂ ಇದು ಸಖತ್ತಾಗಿ ಇಷ್ಟ ಆಯಿತು. ಇದು 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 ಮೂರಂತೂ ಸಖತ್ತಾಗಿ ಇಷ್ಟ ಆಯಿತು. ಆದಮೇಲೆ ನೋಡಿ, ನಾನು ಊರಲ್ಲೇ ಬದನೆಕಾಯಿ ಮತ್ತು ಚಪ್ಪರದ ಅವರೆಕಾಯಿ ಇನ್ನೊಂದು ಮುಲ್ಲಂಗಿ ಬುಡ್ಡೆ ಅಂತ ಬರುತ್ತೆ ಅದನ್ನು ತಂದ್ಕೊಂಡಿದ್ದೆ. ಸೊ ಅದು ಖಾಲಿ ಆಯಿತು. ಸೊಪ್ಪು ಗೋಂಗುರ ಸೊಪ್ಪು ಅಂತ ಬರುತ್ತೆ ಅದನ್ನು ತಂದ್ಕೊಂಡಿದ್ದೀನಿ ನೋಡಿ. ಇದು ಚಪ್ಪರದ ಅವರೆಕಾಯಿ ಅಂತೂ ತುಂಬ ಬೀಜ ಬೀಜ ಅಂತೂ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಸೊ ನಾನು ಅಲ್ಲಿ ತರಕಾರಿ ಅವರ ಹತ್ರ ಹೇಳಿಬಿಟ್ಟು ತರಿಸ್ಕೊಂಡಿದ್ದಿದ್ದು ನೋಡಿ ಎಷ್ಟು ದಪ್ಪ ಬೀಜ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಸೊ ನಾನು ಹಾಗಾಗಿ ಇದನ್ನೆಲ್ಲ ತಂದ್ಕೊಂಡೆ ಊರಿಂದ ನೋಡಿ. ಮೆಣಸಿನ್ಕಾಯಿ ಈ ರೀತಿ ಮೆಣಸಿನ್ಕಾಯಿ ಇಲ್ಲಿ ಸಿಕ್ಕೋದು ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು. ಸೊ ನಾನು ಹಾಗಾಗಿ ಊರಿಂದ ತಂದ್ಕೊಂಡೆ. ಇದು ಟೇಸ್ಟ್ ಸಖತ್ತಾಗಿರುತ್ತೆ, ಬಜ್ಜಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಮತ್ತು ಬದನೆಕಾಯಿ ನೋಡಿ ಹೇಗಿದೆ ಬದನೆಕಾಯಿ. ಇದು ತೂಮಿರುತ್ತಲ್ವಾ, ಇದು ದಪ್ಪ ಇರಬೇಕು, ಈ ರೀತಿ ಇರಬೇಕು ಬದನೆಕಾಯಿ. ಸಖತ್ ಟೇಸ್ಟಿಯಾಗಿರುತ್ತೆ. ಇದು ಬಿಳಿ ಬದನೆಕಾಯಿ ನೋಡ್ಬೋದು. ಇದು ಎಣ್ಗಾಯಿ ಮಾಡಿದ್ರೆ ಸಖತ್ತಾಗಿ ಟೇಸ್ಟ್ ಇರುತ್ತೆ. ಎಣ್ಗಾಯಿ ನಾಳೆ ಅಥವಾ ನಾಳಿದ್ದು ಮಾಡಿ ವಿಡಿಯೋ ಹಾಕ್ತೀನಿ ನಾನು, ನೋಡ್ಬೋದು ಚೆನ್ನಾಗಿದೆ. ಇನ್ನು ನನ್ನ ಜಾತ್ರೆಯಲ್ಲಿ ಏನೇನಿತ್ತು, ನಮ್ಮ ಕಾರ್ ಅಂದರೆ ಜಾತ್ರೆಯಲ್ಲಿ ರಥ ಯಾವ ರೀತಿ ಇತ್ತು, ನಾನು ಈ ವಿಡಿಯೋದಲ್ಲಿ ಸ್ಮಾಲ್ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ತೀನಿ, ನೋಡ್ಬೋದು ನೀವು. ಇಲ್ಲಿ ನೋಡಿ, ನಾವು ಇದು ಕಡಾಯಿ ಎಲ್ಲ ತೊಗೊಂಡಿದ್ವಲ್ಲ, ನೈಟ್ ಹೋಗಿದ್ವಿ. ಸೊ ಅಷ್ಟು ವಿಡಿಯೋ ಮಾಡಲಿಕ್ಕಾಗಿಲ್ಲ ನೋಡಿ, ಈ ರೀತಿ ಇದೆ. ಆದಮೇಲೆ ನದಿಗೆ ಹೋಗಿದ್ವಿ ನೋಡಿ, ಎಷ್ಟು ಪ್ರಶಾಂತವಾಗಿ ಎಷ್ಟು ಚೆನ್ನಾಗಿದೆ, ಸೌಂಡ್ಸ್ ಎಲ್ಲ ಸಖತ್ತಾಗಿದೆ. ಮಂತ್ರಾಲಯಕ್ಕೆ ಹೋಗಿದ್ವಿ, ಅದನ್ನು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ವಿ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನದಿ ನೋಡಿ. ಅಷ್ಟು ಜಾಸ್ತಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.